ಟಾಕ್ಸಿಕ್ ಸಿನಿಮಾ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ಈ ಸಿನಿಮಾ ಈಗ ವಿವಾದದ ಸುಳಿಯಲ್ಲಿ ಸಿಲುಕಿಕೊಂಡಿದೆ ಯಶ್ ಟಾಕ್ಸಿಕ್ ಸಿನಿಮಾಗಾಗಿ ಮರಗಳ ಮಾರಣ ಹೋಮ ಟಾಕ್ಸಿಕ್ ಸಿನಿಮಾ ಸೆಟ್ಗಾಗಿ ಸಾವಿರಾರು ಮರಗಳಿಗೆ ಕೊಡಲಿ ಎಟ್ ಪಿಣ್ಯದ ಎಚ್ಎಂಟಿ ಅರಣ್ಯ ಪ್ರದೇಶದ ಇಪ್ಪತ್ತು ಎಕರೆಯಲ್ಲಿ ಮರಗಳಿದ್ವು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ಅವರು ಈ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಸಚಿವರು ಸ್ಯಾಟಲೈಟ್ ಫೋಟೋಗಳನ್ನು ಈಶ್ವರ್ ಖಂಡ್ರೆ ಅವರು ಹಂಚಿಕೊಂಡಿರುವಂಥದ್ದು ಅರಣ್ಯ ಅಪರಾಧ ಪ್ರಕರಣವನ್ನು ದಾಖಲಿಸಲಿಕ್ಕೆ ಈಶ್ವರ್ ಖಂಡ್ರೆ ಸೂಚನೆಯನ್ನು ಕೊಟ್ಟಿದ್ದಾರೆ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದೀರಿ ಈಗೇನು ಕಾಣಿಸ್ತಾ ಇದೆ ಜಾಗ ಅಲ್ಲೆಲ್ಲಲ್ಲೂ ಕೂಡ ಬರೀ ಮರಗಳೇ ಇದ್ವು ಈಗ ಮರಗಳ ಮಾರಣ ಹೋಮ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿರುವಂಥದ್ದು ಅದು ಕೂಡ ಟಾಕ್ಸಿಕ್ ಸಿನಿಮಾದ ಚಿತ್ರೀಕರಣಕ್ಕಾಗಿ ಮರಗಳನ್ನ ಕಡಿದು ನಾಶಪಡಿಸಲಾಗಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಸಚಿವರು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಪೀಣ್ಯಾದ ಎಚ್ ಎಂ ಟಿ ಅರಣ್ಯ ಪ್ರದೇಶದ ಇಪ್ಪತ್ತು ಎಕರೆಯಲ್ಲಿದ್ದಂತಹ ಮರಗಳು ಸರ್ವ ನಾಶ ಮಾಡಿದ್ದಾರೆ ಎನ್ನುವಂತಹ ವಿಚಾರ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ ಮೊದಲು ಈ ಜಾಗ ಸಂಪೂರ್ಣವಾಗಿ ಗ್ರೀನರಿ ಆಗಿತ್ತು ಹಸಿರಿನಿಂದ ತುಂಬಿತ್ತು ಚಿತ್ರೀಕರಣಕ್ಕಾಗಿ ಅಲ್ಲಿದ್ದಂತಹ ಎಲ್ಲ ಮರಗಳನ್ನು ಕೂಡ ಕಟ್ಟು ಮಾಡಲಾಗಿದೆ ಕೊಡಲಿ ಪೆಟ್ಟನ್ನು ಕೊಡಲಾಗಿದೆ ಎರಡು ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ ಶೂಟಿಂಗಿಗೆ ಮೊದಲು ಶೂಟಿಂಗಿಗೆ ನಂತರ ಆ ಜಾಗ ಹೇಗಾಗಿದೆ ಅಂತೇಳಿ ಇದನ್ನು ಸ್ವತಃ ಸಚಿವರೇ ಹಂಚಿಕೊಂಡಿರುವಂತಹ ಫೋಟೋ ಇದು ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಶೇರ್ ಮಾಡಿರುವಂತಹ ಫೋಟೋ ಇದು ಪೀನ್ಯಾದ ಎಚ್ ಎಂ ಟಿ ಅರಣ್ಯ ಪ್ರದೇಶ ಇದು ಒಟ್ಟು ಇಪ್ಪತ್ತು ಎಕರೆಯ ವಿಸ್ತೀರ್ಣ ಇದು ಆ ಇಪ್ಪತ್ತು ಎಕರೆಯ ವಿಸ್ತೀರ್ಣದಲ್ಲೂ ಕೂಡ ಮರಗಳಿತ್ತು ಆ ಮರಗಳನ್ನು ನಾಶ ಮಾಡಿ ಆ ಮರಗಳಿಗೆ ಕೊಡಲಿ ಪೆಟ್ಟನ್ನು ಕೊಟ್ಟು ಆ ಜಾಗವನ್ನು ಖಾಲಿ ಮಾಡಿ ಅಲ್ಲಿ ಸೆಟ್ ಅನ್ನು ಹಾಕಲಾಗಿದೆ ಟಾಕ್ಸಿಕ್ ಸಿನಿಮಾದ ಸೆಟ್ ಅನ್ನು ಹಾಕಿರುವಂತಹ ಆರೋಪ ಕೇಳಿ ಬಂದಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರ್ ಖಂಡ್ರೆ ಅವರು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿರುವಂಥದ್ದು ಎಚ್ ಎಂ ಟಿ ಅರಣ್ಯ ಪ್ರದೇಶದಲ್ಲಿ ಟಾಕ್ಸಿಕ್ ಸಿನಿಮಾದ ಚಿತ್ರೀಕರಣಕ್ಕಾಗಿ ಇಪ್ಪತ್ತು ಎಕರೆಯಲ್ಲಿದ್ದಂತಹ ಮರಗಳನ್ನ ಸರ್ವನಾಶ ಮಾಡಲಾಗಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರ್ ಅವರು ಮಾತನಾಡಿದ್ದಾರೆ ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಇಪ್ಪತ್ತು ಎಕರೆಯಲ್ಲಿರುವಂತಹ ಮರಗಳ ಮಾರಣ ಹೋಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದಾರೆ ನೋಡ್ತಾ ಹೋಗೋಣ ಪಬ್ಲಿಕ್ ಟಿವಿಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಪ್ರತಿಕ್ರಿಯೆ ಮರವನ್ನು ಕಡಿದು ಸೆಟ್ ಅನ್ನು ಹಾಕಲಾಗಿದೆ ಟಾಕ್ಸಿಕ್ ಸಿನಿಮಾದ ಚಿತ್ರೀಕರಣಕ್ಕಾಗಿ ಮರಗಳ ಮಾರಣಹೋಮ ಸ್ಯಾಟಲೈಟ್ ಚಿತ್ರಕ್ಕಿಂತ ಏನು ದೃಢೀಕರಣ ಬೇಕು ನಿಮಗೆ ಚಿತ್ರತಂಡದ ಮೇಲೆ ಆರೋಪ ಅಲ್ಲ ಅದು ಬಾಡಿಗೆ ಕೊಟ್ಟವರದ್ದು ತಪ್ಪಿದೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಅರಣ್ಯ ಭೂಮಿಯ ವಿಚಾರದಲ್ಲಿ ರಾಜಿ ಇಲ್ಲ ಅಂತ ಹೇಳಿ ಖಂಡ ತುಂಡದ ಆದಂತಹ ಹೇಳಿಕೆಯನ್ನ ಈಶ್ವರ್ ಕಂಡ್ರೆ ಕೊಟ್ಟಿರುವಂಥದ್ದು ಟಾಕ್ಸಿಕ್ ಸಿನಿಮಾಗಾಗಿ ಎಚ್ ಎಂ ಟಿಯಲ್ಲಿ ಸಾವಿರಾರು ಮರಗಳ ಬಲಿಯಾಗಿರುವಂಥದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ರಿಯಾಕ್ಟ್ ಮಾಡಿದ್ದಾರೆ ಮರವನ್ನು ಕಡೆದು ಸೆಟ್ ಹಾಕಲಾಗಿದೆ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ಚಿತ್ರೀಕರಣಕ್ಕಾಗಿ ಇಪ್ಪತ್ತು ಎಕರೆಯಲ್ಲಿದ್ದಂತಹ ಮರಗಳ ಮಾರಣ ಹೋಮಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಎದುರಾಗಿದೆ ಎಚ್ ಎಂ ಅಲ್ಲಿ ಇರ್ತಕ್ಕಂತಹ ಮರಗಳನ್ನ ಕೂಡ ಕಡಿದಾರೆ ಏನು ಅಂತ ಆರೋಪ ಕೂಡ ಎದುರಾಗಿದೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರಿದ್ದಾರೆ ಸರ್ ಏನು ಹೇಳ್ತೀರಾ ಎಚ್ ಎಂ ಟಿ ಅವರು ತಮ್ಮ ವಶದಲ್ಲಿರುವಂತಹ ಜಮೀನು ಇವತ್ತು ಅಲ್ಲಿ ಬಾಡಿಗೆ ಆಧಾರದ ಮೇಲೆ ಬೇರೆಯವರಿಗೆ ಕೊಟ್ಟಿದ್ದ ನನ್ನ ಗಮನಕ್ಕೆ ಬಂದಿದ್ದೆ ನಾನು ಮೊನ್ನೆ ಎಚ್ ಎಂ ಟಿ ಜಮೀನಿಗೆ ಅಲ್ಲಿ ನಮ್ದು ಏನು ಜಮೀನಿದೆ ಅಲ್ಲಿ ಭೇಟಿ ಕೊಟ್ಟಿದ್ದೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಕನ್ನಡ ಚಲನಚಿತ್ರದ ಚಿತ್ರೀಕರಣ ನಡೀತಾ ಇತ್ತು ಟಾಕ್ಸಿಕ್ ಪಿಕ್ಚರ್ದು ಅವರಿಗೆ ಹೋಗಿ ಕೇಳಿದೆ ನಾನು ಎಷ್ಟು ದಿವಸದಿಂದ ಚಿತ್ರೀಕರಣ ಮಾಡ್ತಾ ಇದ್ದೀರಿ ಅಂದರೆ ಅವರು ಸುಮಾರು ತಿಂಗಳಿಂದ ಮಾಡ್ತಾ ಇದ್ದೀವಿ ಅನ್ನೋವಂಥ ಮಾತನ್ನು ಹೇಳಿದರು ಅದ್ರ ಜೊತೆಯಲ್ಲಿ ಅನೇಕ ವಸ್ತು ಪ್ರದರ್ಶನಿಗೆ ದಿನದ ಬಾಡಿಗೆ ಆಧಾರದ ಮೇಲೆ ಕೊಟ್ಟಿದ್ದಾರೆ ಇದು ಕಾನೂನು ಬಾಹಿರ ಕೃತ್ಯ ಮುಂದಿನ ಕ್ರಮ ಏನಿರುತ್ತೆ ಸರ್ ಅಲ್ಲಿರುವಂಥ ಮರಗಳು ಗಿಡಗಳು ಅದು ಎಲ್ಲ ಕಡಿತಲೇ ಆಗಿದ್ದು ನನ್ನ ಗಮನಕ್ಕೆ ಬಂದಿದೆ ಯಾರು ಮರ ಗಿಡ ಕಡ್ದಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ ಅಂದರೆ ಸರ್ ಈಗ ಚಿತ್ರ ಚಿತ್ರತಂಡದ ಮೇಲೆ ಏನಾದರೂ ಆ್ಯಕ್ಷನ್ ಆಗುತ್ತಾ ಮರ ಗಿಡಗಳು ಕಡಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ಆಗುತ್ತೆ ಎಚ್ ಎಮ್ ಟಿ ಅವ್ರು ಕಡಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ಆಗುತ್ತೆ ಯಾರು ಕಡ್ದಿದ್ದಾರೆ ಮರ ಕಡ್ದಿದ್ದು ಅದು ಕಾನೂನು ಉಲ್ಲಂಘನೆ ಅವ್ರ ಮೇಲೆ ಕ್ರಮ ಆಗುತ್ತೆ ಅಧಿಕಾರಿಗಳ ಮೇಲೆ ಸರಿ ಯಾವ ರೀತಿ ಆ್ಯಕ್ಷನ್ ಆಗುತ್ತೆ ಅಧಿಕಾರಿಗಳ ನಿರ್ಲಕ್ಷ್ಯ ತೋರಿಸಿದ್ರೆ ಅವ್ರ ಮೇಲೆ ಕ್ರಮ ಆಗುತ್ತೆ ಇದಿಷ್ಟು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಅರುಣ ಪಬ್ಲಿಕ್ ಟಿವಿ ಬೆಂಗಳೂರು ಹಂಗೆ ನೋಡೋಕೋದ್ರೆ ಟಾಕ್ಸಿಕ್ ಸಿನಿಮಾದ ಮೇಲೆ ಬರ್ತಾ ಇರುವಂತಹ ಆರೋಪ ಈ ರೀತಿಯ ಆರೋಪ ಇದೆ ಮೊದಲಲ್ಲ ಪೀನ್ಯಾ ಇಪ್ಪತ್ತು ಎಕರೆ ಜಾಗದಲ್ಲಿ ಸೆಟ್ಟನ್ನು ಹಾಕಲಾಗಿತ್ತು ಇದನ್ನು ಪ್ರಶ್ನಿಸಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಕೂಡ ಹೈಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಲಾಗಿತ್ತು ಈಗ ಮತ್ತೊಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು ಮಾನ್ಯ ಸಚಿವರು ಕೂಡ ಮಾತನಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ ಘಟನೆಯ ನಡೆದಿರುವಂತಹ ಸ್ಥಳಕ್ಕೆ ನಾನು ಹೋಗ್ತೇನೆ ಕೂಲಂಕುಷವಾಗಿ ಮಾಹಿತಿಯನ್ನು ಪಡೆದುಕೊಳ್ತೇನೆ ತಪ್ಪು ಯಾರದ್ದಿದೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ತೆಗೆದುಕೊಳ್ತೇವೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರವೀಶ್ ಸಾಮಾಜಿಕ ಕಳಕಳಿ ಇರುವಂತಹ ನಟ ಯಶ್ ನಟನೆಯ ಈ ಟಾಕ್ಸಿಕ್ ಸಿನಿಮಾದ ಮೇಲೆ ಗಂಭೀರ ಆರೋಪ ಬಂದಿರುವಂಥದ್ದು ಇಪ್ಪತ್ತು ಎಕರೆಯಲ್ಲಿರುವಂತಹ ಕಾಡನ್ನ ಮರಗಳನ್ನ ಸರ್ವನಾಶ ಮಾಡಲಾಗಿದೆ ಅಂತ ಹೇಳಿ ಅರಣ್ಯ ಸಚಿವರು ಕೂಡ ಮಾತನಾಡ್ತಾ ಇದ್ರು ಏನಿದು ಆರೋಪ ಇದರ ಹಿನ್ನೆಲೆ ಏನು ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಡೀಟೇಲ್ಸ್ ಕೊಡಬಹುದಾ ಅಂತ ಪ್ರೇಮ್ ಪ್ರಮುಖವಾಗಿರ್ತಕ್ಕಂಥದ್ದು ಅರಣ್ಯ ಸಚಿವರು ಒಂದು ಮಾಧ್ಯಮ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ ಮತ್ತೆ ಜೊತೆಗೆ ಅವರು ಮಾಧ್ಯಮಗಳಿಗೂ ಕೂಡ ಮಾತನಾಡಿದ್ದಾರೆ ಅಂದ್ರೆ ಎಚ್ ಎಮ್ ಟಿ ಅಧೀನದಲ್ಲಿರ್ತಕ್ಕಂಥ ಅರಣ್ಯ ಭೂಮಿ ಏನಿದೆ ಅದಕ್ಕೂ ಮತ್ತೆ ಅರಣ್ಯ ಇಲಾಖೆಗೂ ಸಾಕಷ್ಟು ಒಂದು ರೀತಿಲಿ ವಿವಾದ ನಡ್ಕೊಂಡು ಬರುತ್ತಿದೆ ಇನ್ನೂ ಕೂಡ ಅದು ಕ್ಲಿಯರ್ ಆಗಿಲ್ಲ ಈ ನಡುವೆ ಎಲ್ಲೋ ಒಂದು ಕಡೆ ಎಚ್ ಎಮ್ ಟಿ ವರ್ಷದಲ್ಲಿ ಇದ್ದರೂ ಕೂಡ ಅದು ಅರಣ್ಯ ಭೂಮಿ ಇನ್ನೂ ಕೂಡ ಅದು ಫೈನಲ್ ಬೇರೆ ಬೇರೆ ರೀತಿಯ ವಿವಾದದಿಂದ ಕೂಡ ಮುಕ್ತ ಆಗಿಲ್ಲ ಇಂಥ ಸಂದರ್ಭದಲ್ಲಿ ಎಚ್ ಎಮ್ ಟಿ ಕಂಪನಿ ಏನಿದೆ ಅದು ಕೆನರಾ ಬ್ಯಾಂಕ್ ಅವರಿಗೆ ಭೂಮಿ ಮಾರಾಟ ಮಾಡಿರ್ತಕ್ಕಂಥ ಪ್ರದೇಶ ಆ ಒಂದು ಭೂಮಿಯನ್ನು ಆ ಒಂದು ಸ್ಥಳವನ್ನ ಕೆನರಾ ಬ್ಯಾಂಕ್ನವರು ಆ ಒಂದು ಸಿನಿಮಾ ಚಿತ್ರೀಕರಣಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಒಮ್ಮ ಹನ್ನೊಂದನೇ ತಿಂಗಳಲ್ಲಿ ತೆಗೆದಂಥ ಒಂದು ಸ್ಯಾಟಲೈಟ್ ಚಿತ್ರದಲ್ಲಿರ್ತಕ್ಕಂಥ ಒಂದು ಹಸಿರು ಭೂ ಭೂಮಿ ಭೂಪ್ರದೇಶ ಏನಿತ್ತು ಅದು ಈಗ ಸ್ಯಾಟಲೈಟ್ನಲ್ಲಿ ತೆಗೆದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಮರಗಳು ಕಡಿದೋಗಿದೆ ಹಾಗಾಗಿ ಇದಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು ಹಾಗಾಗಿ ಈ ಪರ್ಮಿಷನ್ ಕೊಟ್ಟಂಥವ್ರಿಗೆ ಶಿಕ್ಷೆ ಆಗಬೇಕಾಗತ್ತೆ ಇದರ ಸಂಬಂಧಪಟ್ಟಂತೆ ಕ್ರಮ ತೆಗೆದುಕೊಳ್ಳೋದಕ್ಕೆ ನಾನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ನಿಜಕ್ಕೂ ಕೂಡ ಆ ಒಂದು ಸಿನಿಮಾದವರಿಗೆ ಕೊಡುವಂತಹ ಸಂದರ್ಭದಲ್ಲಿ ಆ ಪ್ರದೇಶ ಆಗಿತ್ತಾ ಅಥವಾ ಎಚ್ ಎಂ ಟಿ ಮಾರಾಟ ಮಾಡಿದ ಬಳಿಕ ಬೇರೆ ಸ್ವರೂಪವನ್ನು ಪಡೆದುಕೊಳ್ತಾ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ ಹಾಗಾಗಿ ಸಿನಿಮಾ ತಂಡದವರು ಅದಕ್ಕೆ ಸ್ಪಷ್ಟನೆ ಕೊಡಬೇಕಾಗುತ್ತೆ ಇಲ್ಲಿ ತನಕವೂ ಕೂಡ ಸಿನಿಮಾ ತಂಡದವರಿಂದ ಯಾವುದೇ ರೀತಿ ಅಧಿಕೃತ ಸ್ಪಷ್ಟನೆ ಬಂದಿಲ್ಲ ಹಾಗಾಗಿ ಇದು ಫೈಟ್ ಏನೇ ಇದ್ರೂ ಕೂಡ ನಾವು ಎಚ್ ಎಂ ಟಿ ಮತ್ತೆ ಅರಣ್ಯ ಇಲಾಖೆ ಅಂತ್ಕೊಂಡ್ರೂ ಕೂಡ ಎಲ್ಲೋ ಒಂದು ಕಡೆ ಮರಗಳನ್ನು ಕಡಿದ್ರೆ ಆದರೆ ನಿಜಕ್ಕೂ ಕೂಡ ಆ ಮರಗಳನ್ನು ಕಡಿಯೋದಕ್ಕೆ ಪರ್ಮಿಷನ್ ಏನಾದರೂ ಸಿಕ್ಕಿದೆಯಾ ಸಿನಿಮಾ ತಂಡದವರೇ ಆ ಒಂದು ಮರಗಳನ್ನು ಕಡಿದ್ರೆ ಅದು ಅದಕ್ಕೂ ಮುಂಚೆ ಆ ಒಂದು ಮರಗಳನ್ನು ಕಡಿದು ಆ ಪ್ರದೇಶವನ್ನು ಕೊಡಲಾಗಿತ್ತ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ ಹಾಗಾಗಿ ಅದರ ಬಗ್ಗೆ ವಿಚಾರಣೆ ನಡೆಸೋದಕ್ಕೆ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ ಅವರ ವರದಿ ಬಂದ ಬಳಿಕ ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅದು ಸಿನಿಮಾ ತಂಡದವ್ರ ಮೇಲಾಗ್ತಾರೋ ಅಥವಾ ಆ ಒಂದು ಕೆನರಾ ಬ್ಯಾಂಕ್ ಮೇಲಾಗ್ತಾರೋ ಅಥವಾ ಆ ಒಂದು ಎಚ್ ಎಮ್ ಟಿ ಪ ಇದ್ರ ಮೇಲೆ ಆಗ್ತಾರೋ ಅನ್ನೋದು ಕೂಡ ಸ್ಪಷ್ಟವಾಗಬೇಕಾಗತ್ತೆ ಆದರೆ ಈಗ ಸಚಿವರು ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲೇ ಎಚ್ ಎಂ ಟಿ ತನ್ನ ಅರಣ್ಯ ಪ್ರದೇಶವನ್ನ ಕೆನರಾ ಬ್ಯಾಂಕ್ ಅವರಿಗೆ ಮಾರಾಟ ಮಾಡಿದೆ ಕೆನರಾ ಬ್ಯಾಂಕ್ ಅವರು ಆ ಒಂದು ಸಿನಿಮಾ ತಂಡದಕ್ಕೆ ಚಿತ್ರೀಕರಣಕ್ಕೆ ಕೊಟ್ಟಿದ್ದಾರೆ ಅಂತ ಅವರಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಇದು ಪ್ರಾಥಮಿಕವಾಗಿರ್ತಕ್ಕಂಥ ವರದಿಯಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸಂಪೂರ್ಣ ವರದಿಯನ್ನು ಅಧಿಕಾರಿಗಳು ಕೊಟ್ಟ ಬಳಿಕ ಸರ್ಕಾರ ಕ್ರಮ ಜರುಗಿಸುವಂತಹ ಸಾಧ್ಯತೆ ಇದೆ ಆ ಕ್ರಮ ಸಿನಿಮಾ ತಂಡದವ್ರ ಮೇಲೋ ಅಥವಾ ಎಚ್ ಎಂ ಟಿ ಮೇಲೋ ಅಥವಾ ಕೆನರಾ ಬ್ಯಾಂಕ್ ಅವ್ರ ಮೇಲೋ ಅನ್ನೋದು ಕೂಡ ಕಾದ್ ನೋಡಬೇಕು ಪ್ರೇಮ್ ಓಕೆ ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ ನರಮೇಧವು ಒಂದೇ ಮರಗಳ ಮಾರಣ ಹೋಮವು ಕೂಡ ಒಂದು ಏನು ಡಿಫ್ರೆನ್ಸ್ ಕಾಣಿಸಲ್ಲ ಬಟ್ ಇಪ್ಪತ್ತು ಎಕರೆಯಲ್ಲಿರುವಂತಹ ಮರಗಳನ್ನು ಕಡಿದು ಬಿಸಾಕಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಅಕ್ಷಮ್ಯ ತಪ್ಪಿತಸ್ಥರ ಯಾರಿದ್ದಾರೆ ಅವರನ್ನು ಗುರುತಿಸಬೇಕು ಅವರಿಗೆ ಶಿಕ್ಷಿಸುವಂತಹ ಕೆಲಸ ಆಗಬೇಕು ಇಪ್ಪತ್ತು ಎಕರೆಯ ಜಾಗದಲ್ಲಿರುವಂತಹ ಮರಗಳು ಯಾವ ರೀತಿ ಸರ್ವನಾಶವಾಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ ಒಂದು ಮರ ಬೆಳೆಯೋದಕ್ಕೆ ಅದು ಹಸಿರಾಗೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅದನ್ನು ಏಕಾಏಕಿ ಒಂದು ಚಿತ್ರೀಕರಣಕ್ಕೋಸ್ಕರ ಈ ರೀತಿ ಸರ್ವನಾಶ ಮಾಡ್ತಾರೆ ಅಂದರೆ ನಿಜಕ್ಕೂ ಕೂಡ ಅದು ಅಕ್ಷಮ್ಯವೇ